ನಿಮ್ಮ ಬರ ತ್ರಾಸ ಆದ್ರೆ ಆ ಗಿಡ ಎಲ್ಲೈತಿ ಹೆಂಗೈತಿ ಅಂತ ಹೇಳ್ರಿ, ನಾವ ಖುದ್ದು ಹೋಗಿ ತಂದು ಆ ಗಿಡ ನಿಮ್ ಕೈ. ಅಷ್ಟು ಸುಲಭ ಅಲ್ಲ ಕಣೋ ಮಗ ಅದು. ಏನೋ ನೀವ್ ಇಷ್ಟೊಂದು ಕೇಳ್ಕೊತಿರೋದ್ ನೋಡಿ ನಾನೇ ಬರ್ತೀನಿ. ನಿಮ್ ತುಂಬಾ ಉಪಕಾರ ಆಯ್ತು ಸ್ವಾಮಿ. ಇಷ್ಟ ವರ್ಷ ಆದ್ಮೇಲೆ ನನ್ ಮನ್ಸಿಗೆ ಒಪ್ಪಿರೋಂತ ಹುಡುಗ ನಂಗ್ ಸಿಕ್ಬಿಟ್ಟ. ಪ್ರೀತಿಯ ಚಂದು, ಬಹಳ ದಿನಗಳ ಮಾನಸಿಕ ಘರ್ಷಣೆಯ ಫಲಿತಾಂಶ ಈ ಪತ್ರ. ದಯವಿಟ್ಟು ಸಹನೆಯಿಂದ ಓದು. ಬಾಯ್ ಚಂದು. ಬಾಯ್, ಎಲ್ಲಿ ಹೋಗ್ತಾ ಇದೀಯೋ? ನಾನು ಕರಿಬಸವೇನ ಹತ್ರ ಹೋಗ್ತಾ ಇದ್ದೀನಿ. ಇವತ್ತು ನೀವು ಯಾರೂ ಬರೋದು ಬೇಡ. ಮತ್ತೆ ಆ ಸ್ಮಗ್ಲರ್ಸು ರೋಡಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು ಮಾಡ್ಬೋದು. ಅದಕ್ಕೆ ನಾನೊಬ್ಬನೇ ಹೋಗ್ತೀನಿ. ಹೀಸ್ ರೈಟ್. ಒಬ್ಬರೇ ಹೋಗ್ಬರ್ಲಿ, ಬಿಡು ಸಿರಿ. ನನ್ನ ಗಂಡ ಎಷ್ಟೊಂದು ಸೆಲ್ಫಿಶ. ಹುಷಾರಾಗಿ ಹೋಗ್ ಚಂದು. ಮಹಿ, ನನ್ ಮೇಲೆ ಯಾಕೋ ನಿನಗೆ ಇಷ್ಟೊಂದು ಪ್ರೀತಿ. ನಾನು ನಿನ್ನಂತ ಫ್ರೆಂಡ್ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ಕಣೋ. ನಾನು ಅಷ್ಟೇ. ಥ್ಯಾಂಕ್ಸ್. ತಗೋ ಚಂದು. ಏನು ಇದು? ಲೆಟರ್. ನನಗಾ? ನಿನಗೆ. ನೀನು ಯಾವಾಗಲಾದರೂ ಫ್ರೀ ಇದ್ದಾಗ ಮರೀದೇ ಇದೀನಿ ಓದು. ನೀನು ಬರ್ಡ್ ಚಂದು. ಬಾಯ್. ಆಲ್ ದಿ ಬೆಸ್ಟ್. ಶರಣ್, ನೀನ್ ಯಾಕೋ ಬಂದೆ? ಊನೋ ಮರಯ್ಯ, ನಿನ್ನ ಹುಡ್ಕೊಂಡ್ ಬಂದಿನೋ ಯಪ್ಪ, ನಿನ್ನ ಹುಡ್ಕೊಂಡ್ ಬಂದಿನಿ. ಯಾಕೋ ಯಾಕೋ ಅಳ್ತಿದೀಯ? ಮಜ್ಜ, ಆ ಕತ್ತಿ ಏನಂತ ಕೇಳ್ತಿಲ್ಲ. ಮೊನ್ನೆ ನಿನ್ ಮನೆ ಬಂದು ಹೋಗಿದ್ದಲ್ಲ, ಈ ವಿಷಯ ಕಮಿಷನರ್ ಸಾಹೇಬ್ರು ಗೊತ್ತಾಗಿ ಸ್ಟೇಷನ್ ಕರೆಸಿದ್ರು. ಸ್ಟೇಷನ್ ಕರೆಸಿ ಏರೋಪ್ಲೇನ್ ಹತ್ತಿಸಿ ಹೈದರಾಬಾದ್ ಗೋಲೆ ತಿನ್ನಿಸಿ ಚಪಾತಿ ಲಟ್ಟಿಸ್ ತಗ ಲಟ್ಟಿಸ್ಬಿಟ್ರಿ. ಕುಂಡಿಯಾಗೆಲ್ಲ ಗುಂಡಿ ಬಿದ್ದವಳೆ. ಯಾರು ದಿವಸದಿಂದ ನಿನ್ನ ನಾಯಿಗತ್ತೆ ಎಲ್ಲ ಕತ್ತಿನ ನೀನು ಹುಡ್ಕೊಂಡು ಸುಮ್ಮನಿರ. ಏನ್ ನಮ್ಗೆ ಹಾಕ್ತಾರ ಭಯವ? ಲೇ ಬಶ, ತ ಹೇಳ ಮಟ್ಟ ಕೇಳಲೆ, ನಿನ್ನ ಕಾರ್ಯಗಾರ ಬೀಳ್ತೀನಿ ಅಪ್ಪ. ಸರೆಂಡ್ರ ಬಿಡ್ಲೆ ಬಂದು. ಅದಕ್ಕಿಂತ ಮೊದಲು ಮುಖ್ಯವಾದ ಕೆಲಸ ಇದೆ. ಕೆಲಸ ಆಯ್ತಾ? ಏನದೆ? ಸಿರಿಗಂಡನಿಗೆ ಹೆಲ್ಪ್ ಮಾಡ್ಬೇಕು. ಸಿರಿಗಂಡನಿಗೆ ಹೆಲ್ಪ್ ಮಾಡ್ಬೇಕಾ? ಏ, ಮುಂದೆ ಮುಂದೆ ಹಾಕಿ ರೇ. ಬಾರೋ ಹೇಳ್ತೀನಿ. ಹೋಗ್ಲಪ್ಪ, ನಾ ಬರಂಗಿಲ್ಲ, ಹೋಗ್ಲೇ. ಬಾರಲ್ಲೋ. ಅಯ್ಯೋ, ಹೇಳ್ತೀನಿ. ಸಿವಾ ಸಾತ್ಪ ಇದೆ. ಅಯ್ಯೋ, ಮಹರ್ಷಿ ರೀ. ಏನ್ ಸೀರೆನಾ? ಥೂ, ಸೀರಿಯಲ್ ರೀ. ಮಹರ್ಷಿ ಹೆಸರು. ಹೆಸರು ಹೆಸರು. ನಾನು ಶರಣಪ್ಪ ಲಿಂಗಪ್ಪ. ಮೆಣಸಿನಕಾಯಿ ಬೇಕಾಗಿಲ್ಲ. ನಾವೇನಾದ್ರೂ ಗಿಡ ಮೂಲಕ ಮಾರೋರು. ಹೋಗಿ ಹೋಗಿ. ಅವನು ಮೆಣಸಿನಕಾಯಿ ಮಾರೋಕ್ ಬಂದಿಲ್ಲ, ಅವನ ಹೆಸರು ಮೆಣಸಿನಕಾಯಿ ಅಂತ. ಏನ್ ಮೆಣಸಿನಕಾಯೋ, ಏನ್ ಸೀರೆನೋ. ಈಗೇನ್ ತಾವು ಬಂದಿದ್ದು? ನಮ್ ಸ್ನೇಹಿತೆ ಗಂಡ ಮಹಡಿ ಮೇಲಿನ ಬಿದ್ದು ತಲೆಗೆ ಪೆಟ್ಟಾಗಿ ಕಣ್ಣೇ ಕಾಣ್ತಿಲ್ಲ. ಡಾಕ್ಟ್ರು ದೃಷ್ಟಿ ಬರಂಗಿಲ್ಲ ಅಂತ ಹೇಳ್ರಿ. ಎಷ್ಟೋ ವಾಸಿ ಆಗ್ದಿರೋ ಕಾಯಿಲೆನೆಲ್ಲ ನೀವು ವಾಸಿ ಮಾಡಿರಂತೆ. ಅದಕ್ಕೆ ತಾತ ಮುತ್ತಾತರ ಕಾಲದಿಂದ ವಾಸಿ ಮಾಡ್ತಿದ್ವಿ, ಆದ್ರೆ ಈಗ ಮಾಡಕ್ ಆಯ್ಕಿಲ್ಲ. ದಯವಿಟ್ಟು ಹೊಂಟೋಗಿ. ಯಾಕಪ್ಪ ಯಾಗಂತೀಯ? ಪಾಪ, ತುಂಬಾ ದೂರದಿಂದ ಬಂದಂಗವ್ರೆ. ಒಪ್ಕೊಳಪ್ಪಯ್ಯ. ಪೋರಿ ಅಂದ್ರೆ ಪೋರಿ. ಬೆಳಗಾಂ ಕುಂದ. ಏನ್ ಚಲೋ ಮನ್ಸೈತಪ್ಪ. ಹೌದ್ರಿ ಸಾಹೇಬ್ರ, ನಾವ್ ಬಹಳ ದೂರಿಂದ ಬಂದಿವ್ರಿ. ನೋಡ್ರಿ, ರೊಕ್ಕ ಎಷ್ಟಾರ ಖರ್ಚಾಗಲ್ಲಕ್ಕ, ದಯವಿಟ್ಟು ಮದ್ದು ಮಾಡ್ರಿ. ಹೌದ್ರಯ್ಯ, ನೀವು ಸಿರಿವಂತರು, ಯೋಟ್ ಬೇಕಾದ್ರ ಹಣ ಕೊಡ್ತೀರಿ. ಆದ್ರೆ ಪಿರಾಣ ಕೊಡಕ್ ನಿಮ್ ಕೈಲಾದತ್ತಾ? ಅದೊಂದ್ ಆಗಂಗಿಲ್ ಬಿಡ್ರಿ. ಹಂಗಾರ ಸುಮ್ಕೆ ಹೊಂಟೋಗಿ. ಆ ಮೊತ್ತರದು
ಅಷ್ಟು ಸುಲಭ ಅಲ್ಲ. ನಾವು ಹತ್ತೊದ್ದೈದು ಮೈಲಿ ನಡೆದು ನಾಲ್ಕು ಬೆಟ್ಟ ಹತ್ತಿ ನಾಗ ಜಲಪಾತಕ್ಕೆ ಹೋಗ್ಬೇಕು. ಅದು ನಾಗಪ್ಪಗಳ ಹುತ್ತ. ಅದ್ರ ಮಧ್ಯದಲ್ಲಿ ಅಪರೂಪಕ್ಕೆ ಸಂಜೀವಿನಿ ಗಿಡ ಹುಟ್ಟುತ್ತೆ. ಆದ್ರಿಂದ ದೃಷ್ಟಿಯನ್ನೋ ಬರ್ತದೆ ನಿಜ, ಆದ್ರೆ ಅದನ್ ತರಕೋದರ್ ಜೀವ ಮಾತ್ರ ವಾಪಸ್ ಬರ್ತದೆ ನೆನ್ಕೆ ಇಲ್ಲ. ಯಾಕೆಂದ್ರೆ ಆ ಗಿಡ ತರಕೋದ್ ನನ್ನ ತಮ್ಮನ್ನ ನಾನು ಕಳ್ಕೊಂಡಿವ್ರಿ. ಸುಮ್ಮನೆ ಹೊಂಟೋಗಿ ಹೊಂಟೋಗಿ ಸ್ವಾಮಿ 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 ಬಿಡಯ್ಯ ಸ್ವಾಮಿ, ನೀವು ವಾಸಿ ಮಾಡ್ತೀನಿ ಅನ್ನೋವರೆಗೂ ನಾನು ನಿಮ್ಮ ಕಾಲ್ ಬಿಡಲ್ಲ. ನನ್ ಕಾಲ್ ಯಾಕೆ ಇಟ್ಕೊಂಡ್ರಿ? ಮತ್ ಕೊಡೋರು ನಮ್ಮಪ್ಪ. ಬರ್ಬರಿ ಹೇಳಿದ್ರೆ ಬಾಸ್ ಹತ್ರ ಕೆಲಸ ಆಗ್ಬೇಕಂದ್ರೆ ಪ್ಯೂನ್ ಕಾಲ್ ಹಿಡಿಬೇಕು, ದೇವ್ರ ಹತ್ರ ಕೆಲಸ ಆಗ್ಬೇಕಂದ್ರೆ ಪೂಜಾರಿ ಕಾಲ್ ಹಿಡಿಬೇಕು, ಅದ ನಮ್ಮನೆ ಅಪ್ಪನ ಹತ್ರ ಕೆಲಸ ಆಗ್ಬೇಕಂದ್ರೆ ಮಗಳ ಕಾಲ್ ಹಿಡಿಯಾಕಬೇಕು. ನಾನು ಬರಬ್ಬರ ಜಾಗ ನೋಡೇ ಹೇಳ್ತೀನಿ. ನೀವ ಹೆಂಗಾರ ನಿಮ್ಮ ಅಪ್ಪ ಹೇಳ್ರಿ. ಬಿಡ್ರಿ ಹೇಳಬಣ್ಣ, ನಾನು ಕಾಲ್ ಬಿಡಂಗಿಲ್ಲ. ಕಾಲ್ ಬಿಡ್ರಿ, ನೀವು ಹಂಗ ಹೇಳ್ರಲ್ಲ ಹೇಳ್ರಿ ಅಪ್ಪಯ್ಯ. ಇವ್ರು ಇಷ್ಟೊಂದು ಗೋಗರಿತಾವ್ರೆ, ಒಪ್ಕೊಂಬಿಡಪ್ಪಯ್ಯ. ನೀವು ಸುಮ್ಕಿರವ್ವ, ಇವ್ರು ಗೋಗರಿತಾರಂತ ಹೇಳಿ ನಾನ್ ಗಿಡ ತರಕ್ ಹೋದ್ರೆ ನಾನು ನಿಮ್ ಚಿಕ್ಕಪ್ಪನಂಗೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ರೆ ಆಮ್ಯಾಕ್ ನಿನ್ ಯಾರವ ನೋಡ್ಕೊತಾರೆ? ನಾನು ಅದೇನಲ್ಲ ಅಂದ್ರೆ. ಏನ್ ಕಾಳಜಿ ಮಾಡ್ಬೇಡ್ರಿ, ಚಲೋ ನೋಡ್ಕೊಂತೀನಿ. ನಾನ್ ಶಿವಪಾದ ಸೇರ್ಕೋಬೇಕು ಅಂತೀಯ? ಇದ್ದಾರೆ ಏನ್ ಕಿಸಿತಿರ್ತೋ? ಓ ಏನ್ ಗಾಬ್ ಮಾಡ್ತಿರಪ್ಪ ಯಪ್ಪ ಯಪ್ಪ, ಏನ್ ಮಾತಂತ ಮಾತಾಡ್ತೀರಿ? ನೀವು ನೂರು ವರ್ಷ ಬದುಕ್ಬೇಕು. ನಿಮ್ಮಂತ ಪುಣ್ಯಾತ್ಮರಿಂದ ನೂರಾರು ಜೀವ ಬದುಕ್ತಾವ್, ನೂರಾರು ಮನೆ ದೀಪ ಬೆಳಗ್ತಾವ್. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ ಗೆಳತಿ ಬಾಳಿಗೆ ಬೆಳಕು ಕೊಡ್ಬೇಕ್ರಿ. ನಿಮ್ಮ ಬರ ತ್ರಾಸ ಆದ್ರೆ ಆ ಗಿಡ ಎಲ್ಲ ಐತಿ ಹೆಂಗೈತಿ ಅಂತ ಹೇಳ್ರಿ, ನಾವ ಖುದ್ದು ಹೋಗಿ ತಂದು ಆ ಗಿಡ ನಿಮ್ ಕೈ. ಅಷ್ಟು ಸುಲಭ ಅಲ್ಲ ಕಣೋ ಮಗ ಅದು. ಏನೋ ನೀವ್ ಇಷ್ಟೊಂದು ಕೇಳ್ಕೊತಿರೋದ್ ನೋಡಿ ನಾನೇ ಬರ್ತೀನಿ. ನಿಮ್ ತುಂಬಾ ಉಪಕಾರ ಆಯ್ತು ಸ್ವಾಮಿ. ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹೋಗೋಣ ಮನೆ ಕಡೆ. ಹುಷಾರು ಹುಷಾರಾಗಿ ಬರ್ತೇನೆ. ಹುಷಾರೆ ಆಯ್ತು. ಏನ್ ಕಣ್ಬಿದ್ದಲ್ಲ ಹೊಲ್ಸ್ತಾನ ಮಗ. ಇಷ್ಟ್ ವರ್ಷ ಆದ್ಮೇಲೆ ನನ್ ಮನ್ಸಿಗೆ ಒಪ್ಪಿರೋಂತ ಹುಡುಗ ನಂಗೆ ಸಿಕ್ಬಿಟ್ಟ.